ಸ್ವಾಗತ. ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಅಮೂಲ್ಯ ಜೀವನ ಹಾಳು ಮಾಡಿಕೊಳ್ಳಬೇಡಿ. ತಂಬಾಕು ಮುಕ್ತ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಿ ಜನಸಾಮಾನ್ಯರಲ್ಲಿ ಅರಿವಿನ ಜಾಗೃತಿ ಮೂಡಿಸಲು ನ್ಯಾಯಾಧೀಶರಾದ ಕೃಪಾ ಕರೆ ನೀಡಿದರು. ಕಾರ್ಮಿಕರು ಈ ರಾಷ್ಟ್ರದ ಸಂಪತ್ತು. ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಶ್ರಮದ ದುಡಿಮೆಯು ಅಪಾರವಾಗಿದೆ ಎಂದು ಕೃಷ್ಣರಾಜಪೇಟೆ GMFC ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ CL ಕೃಪಾ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ, ಶಿಕ್ಷಣ ಮತ್ತು ಕಾರ್ಮಿಕ ಇಲಾಖೆಯ ಸಹಯೋಗದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಮತ್ತು ವಿಶ್ವ ತಂಬಾಕು ರಹಿತ ದಿನ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕೈಗಾರಿಕೆಗಳು, ಕಟ್ಟಡಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ತಮ್ಮ ಜೀವದ ಹಂಗು ತೊರೆದು ದುಡಿಯುತ್ತಿರುವ ಕಾರ್ಮಿಕರು ತಮ್ಮ ವೈಯಕ್ತಿಕ ಜೀವನದ ಕಡೆಗೂ ಗಮನಹರಿಸಬೇಕು. ಕಾರ್ಮಿಕ ಇಲಾಖೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಸರ್ಕಾರದ ವತಿಯಿಂದ ದೊರೆಯುವ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಂಡು ನೆಮ್ಮದಿಯ ಬದುಕು ನಡೆಸಬೇಕು ಎಂದು ಕಿವಿಮಾತು ಹೇಳಿದ ನ್ಯಾಯಾಧೀಶರು, ಕಾರ್ಮಿಕ ಬಂಧುಗಳು ತಮ್ಮ ಮಕ್ಕಳನ್ನು ದುಡಿಮೆಗೆ ಬಳಸಿಕೊಂಡು ಅವರ ಉಜ್ವಲವಾದ ಭವಿಷ್ಯವನ್ನು ಹಾಳು ಮಾಡದೆ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಾಧನೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಅರ್ಪಿತಾ ಮಾತನಾಡಿ, ಬೀಡಿ, ಸಿಗರೇಟು, ಗುಟ್ಕಾ ಸೇರಿದಂತೆ ವಿವಿಧ ತಂಬಾಕು ಉತ್ಪನ್ನಗಳನ್ನು ಬಳಸುತ್ತಿರುವುದರಿಂದ ನಾವು ನಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದಲ್ಲದೆ ಅಪಾಯಕಾರಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಅಕಾಲಿಕವಾಗಿ ಸಾವಿಗೆ ಸಿಲುಕಿ ನಮ್ಮನ್ನು, ನಂಬಿದವರನ್ನು ಅರ್ಧದಾರಿಯಲ್ಲಿ ಕೈಬಿಟ್ಟು ಅನಾಥರನ್ನಾಗಿ ಮಾಡುತ್ತಿದ್ದೇವೆ. ಆದ್ದರಿಂದ ನಾಗರಿಕ ಸಮಾಜದಲ್ಲಿ ವಾಸ ಮಾಡುತ್ತಿರುವ ನಾವೆಲ್ಲರೂ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ತಂಬಾಕನ್ನು ಬಳಸುವುದಿಲ್ಲವೆಂದು ಶಪಥ ಮಾಡಬೇಕು ಎಂದು ಮನವಿ ಮಾಡಿದ ಅವರು, ಕಾರ್ಮಿಕ ಬಂಧುಗಳು ಕೂಡ ತಮಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದ ಸೌಲಭ್ಯಗಳನ್ನು ಬಳಸಿಕೊಂಡು ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಮಕ್ಕಳ ಪೋಷಕರಿಗೆ ತಂಬಾಕು ಜಾಗೃತಿ ಕುರಿತು ಪ್ರತಿಜ್ಞಾವಿಧಿಯನ್ನು ನ್ಯಾಯಾಧೀಶೆ ಕೃಪಾ ಬೋಧಿಸಿದರು. ಸರ್ಕಾರಿ ಅಭಿಯೋಜಕ ಶಿವಪ್ಪ, ಹಿರಿಯ ವಕೀಲ HRavi, KN Nagaraju, ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್, ಕಾರ್ಯದರ್ಶಿ ರಾಜೇಗೌಡ, ಕಾರ್ಮಿಕ ನಿರೀಕ್ಷಕ ಗಂಗಾಧರ್, ಸಂಪನ್ಮೂಲ ವ್ಯಕ್ತಿಗಳಾದ ನೀಲಾಮಣಿ, ಜ್ಞಾನೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆಚಾರ್ಯ ಶಾಲೆಯ ಮುಖ್ಯ ಶಿಕ್ಷಕಿ ಹುದಾ ಫಾತಿಮಾ ಡೆಲ್ವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿಶ್ವ ಕಾರ್ಮಿಕ ದಿನಾಚರಣೆ ಮತ್ತು ವಿಶ್ವ ತಂಬಾಕು ವಿರೋಧಿ ದಿನ ಕುರಿತು ಮಾತನಾಡಿದರು. ಶಿಕ್ಷಕರಾದ ನಟೇಶ್ ಕಾರ್ಯಕ್ರಮ ನಿರೂಪಿಸಿದರೆ ಶಿಕ್ಷಕಿ ಗೀತಾ ಪ್ರಾರ್ಥಿಸಿದರು. ಶಾಲಾ ಮಕ್ಕಳ ಶಿಸ್ತುಬದ್ಧ ಸ್ವಾಗತವು ಅತಿಥಿಗಳ ಗಮನ ಸೆಳೆಯಿತು. ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಆಚಾರ್ಯ ವಿದ್ಯಾಶಾಲೆಯವರ ಸಹಯೋಗದೊಂದಿಗೆ ಈ ದಿನ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಹಾಗೂ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಯಾರು ಅಂದರೆ ವಿದ್ಯಾರ್ಥಿಗಳಾದಂಥ ನೀವು. ಯಾಕೆ ಅಂದರೆ ನೀವೇ ಮುಂದೆ ನಮ್ಮ ದೇಶದ ಭವಿಷ್ಯ. ಯಾಕೆ ನಾವು ಬೇರೆ ಯಾರನ್ನು ಚೂಸ್ ಮಾಡ್ಕೊಂಡಲ್ಲ, ನಿಮ್ಮನ್ನೇ ಆಪ್ಟ್ ಮಾಡ್ಕೊಂಡಿರೋದು, ಈ ಫಂಕ್ಷನ್ ಇಲ್ಲೇ ಯಾಕೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದರೆ ಯು ಆರ್ ದ ಫ್ಯೂಚರ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ. ಇವತ್ತು ನಾವು ನಿಮಗೆ ಏನೆಲ್ಲ ತಿಳಿ ಹೇಳ್ತೀವಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀವಿ, ಅದನ್ನು ತಾವು ಅರ್ಥಕೊಂಡ್ರೆ ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಕಾರಣದಿಂದ. ಸೊ ಇಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಬಂದಿದ್ದಾರೆ, ಅವರು ನಿಮಗೆ ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಹಾಗೂ ತಂಬಾಕು ತಗೋಬಾರ್ದು, ತಂಬಾಕು ರಹಿತ ನಮ್ಮ ಸಮಾಜ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳ್ತಾರೆ. ಈ ವಿಶ್ವ ಕಾರ್ಮಿಕ ದಿನಾಚರಣೆ ಯಾಕೆ ನಾವು ಮಾಡ್ತೀವಿ ಅನ್ನೋದಾದರೆ, ಕಾರ್ಮಿಕ ವರ್ಗದವರು ನಮ್ಮ ದೇಶದ ಬೇರುಗಳು,
ನಮ್ಮ ದೇಶದ ಅಭಿವೃದ್ಧಿಗೆ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಅವ್ರನ್ನ ಗುರುತಿಸಬೇಕು, ಅವ್ರನ್ನ ಗೌರವಿಸಬೇಕು ಅನ್ನೋ ಕಾರಣದಿಂದ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಮಾಡೋದು. ಹಾಗೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದಾದರೆ, ಈ ತಂಬಾಕು ಸೇವನೆಯಿಂದ ಆಗುವಂತಹ ಸಾವು ನೋವಿನ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ನಾವು ಈ ದಿನಾಚರಣೆಯನ್ನು ಆಚರಿಸ್ತೀವಿ. ನಮ್ಗೆಲ್ರಿಗೂ ಗೊತ್ತಿದೆ ಈ ಟೊಬ್ಯಾಕೋ ಸ್ಮೋಕಿಂದ ಏನು ಆಲ್ಮೋಸ್ಟ್ 70 ಕೆಮಿಕಲ್ಸ್ ಏನು ಹೊರಗೆ ಬರುತ್ತೆ, ದಟ್ ಲೀಡ್ಸ್ ಟು ಕ್ಯಾನ್ಸರ್. ಹೌದಾ? ಸೊ ಆ ಟೊಬ್ಯಾಕೋ ಇಂಟೇಕ್ನ ನಾವು ಮಾಡಬಾರ್ದು. ನಾಟ್ ಓನ್ಲಿ ಕ್ಯಾನ್ಸರ್, ಮೆನಿ ಸೀರಿಯಸ್ ಹೆಜಾರ್ಡಸ್ ಡಿಸೀಸಸ್, ಲಂಗ್ಸ್ ಆಗಿರ್ಬೋದು, ಕಾರ್ಡಿಯೋವಾಸ್ಕ್ಯುಲರ್, ಮೇನ್ ಆಗಿ ಬ್ರೇನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ಅದರಲ್ಲಿ ಇರುವಂತಹ ನಿಕೋಟಿನ್ ಅನ್ನೋ ಕೆಮಿಕಲ್ಲು, ಇಟ್ ಸ್ಟಿಮ್ಯುಲೇಟ್ಸ್ ಅವರ್ ಬ್ರೈನ್, ಇಟ್ ಮೇಕ್ಸ್ ಅಸ್ ಟು ಡಿಮ್ಯಾಂಡ್ ಫಾರ್ ದ ಟೊಬ್ಯಾಕೋ. ಅದು ತಗೋಬೇಕು ತಗೋಬೇಕಾದ ಥರ ಅಡಿಕ್ಟಿವ್ ಡ್ರಗ್ ಅದು. ಸೊ ಅದನ್ನು ನಾವು ಯೂಸೇಜ್ ಮಾಡಬಾರ್ದು. ಹಾಗೆ ಈ ಸ್ಮೋಕರ್ಸ್ ಮಾತ್ರ, ಅವ್ರಿಗೆ ಮಾತ್ರ, ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಸೇರ್ತಾರಲ್ಲ, ಅವ್ರಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ, ಆಮೇಲೆ ನಾನ್ ಸ್ಮೋಕರ್ ನನಗೇನೂ ಆಗಲ್ಲ ಆ ಥರ ಅನ್ಕೊಳ್ಳೋ ಹಾಗಿಲ್ಲ. ಸ್ಮೋಕರ್ ಸ್ಮೋಕ್ ಮಾಡಿ ಬಿಡುವಂಥ ಹೊಗೆನ ಪಕ್ಕದಲ್ಲಿರೋರು ಅದನ್ನು ಬ್ರೀತ್ ಮಾಡಿದ್ರೆ ಅವ್ರ ಹೆಲ್ತ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ದೇ ಆರ್ ಕಾಲ್ಡ್ ಆಸ್ ಪ್ಯಾಸಿವ್ ಸ್ಮೋಕರ್ಸ್. ಅದಕ್ಕೆ ನೀವು ಟೊಬ್ಯಾಕೋನ ಯೂಸೇಜ್ ಮಾಡಬಾರ್ದು, ನಿಮ್ಮ ಅಕ್ಕಪಕ್ಕ ಇರೋರು ಕೂಡ ಟೊಬ್ಯಾಕೋ ಯೂಸೇಜ್ ಮಾಡಬಾರ್ದು ಅಂತ ನಿಮಗೆ ತಿಳಿ ಹೇಳೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ನಮ್ಮಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಇದ್ದಾರೆ. ದೇ ವಿಲ್ ಗಿವ್ ಯು ಎಲಾಬ್ರೇಟ್ ಡೀಟೇಲ್ಸ್ ಅಬೌಟ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಕೈಂಡ್ಲಿ ಮೇಕ್ ಯೂಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಲರ್ನ್ ಅಂಡ್ ಯು ಆಲ್ಸೋ ಗೆಟ್ ಎಜುಕೇಟ್ ಅಂಡ್ ಮೇಕ್ ಅದರ್ಸ್ ಟು ಗೆಟ್ ಎಜುಕೇಟ್. ಸೊ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮಗೆ ಹಾಗೂ ಆಚಾರ್ಯರಿಗೆ ಥ್ಯಾಂಕ್ ಯು. ಸ್ವಲ್ಪ ಗೌರವ ಉಳ್ಕೊಂಡಿರುವಂತಹ ನ್ಯಾಯಯುತವಾಗಿ ನಡೆಯಿತು, ನಮಗೆ ನ್ಯಾಯವನ್ನು ಒದಗಿಸ್ತಾ ಇರುವಂತಹ ಇಲಾಖೆ ಅದು ನ್ಯಾಯಾಂಗ ಇಲಾಖೆ. ಅದರಲ್ಲಿ ಅತಿ ಮುಖ್ಯವಾಗಿ ನ್ಯಾಯಮೂರ್ತಿಗಳಿಗೆ ಒಂದು ದೊಡ್ಡ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದೀವಿ. ಈಗ ನಿಮ್ಮ ಮುಂದೆ ನ್ಯಾಯಮೂರ್ತಿಗಳಾದಂಥ ಕೃಪಾ ಮೇಡಮ್ ಅವರೇ ಹೇಳ್ತಾ ಇದ್ದಾರೆ, ಸೊ ನಾವು ತಂಬಾಕನ್ನು ತಂಬಾಕು ಮುಕ್ತ ಸಾತ್ರ ವಹಿಸ್ತಾರೆ ಅಂತ. ಸೊ ಹಾಗಾಗಿ ಇದನ್ನು ಮಂದಟ್ ಮಾಡಿಕೊಂಡು ತಾವುಗಳು ಒಂದು ಒಳ್ಳೆಯ ಸುಭದ್ರವಾದ ಸಮಾಜವನ್ನು ನಿರ್ಮಾಣಕ್ಕೆ ಕಾರಣಕರ್ತರಾಗ್ತೀರಾ. ಸೊ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಕೃಪಾ ಮೇಡಮ್ ಅವರಿಗೆ ಧನ್ಯವಾದಗಳು. ಸೊ ಇದೀಗ ಗೌರವಾನ್ವಿತ ಶ್ರೀಮತಿ ಅರ್ಪಿತಾ ಮ್ಯಾಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು. ಸಮಯದ ಅಭಾವದಿಂದ ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಶಾಲೆಯ ಶಿಕ್ಷಕರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಆಗಲೇ ಮೇಡಮ್ ಹೇಳಿದಾಗೆ ಇವತ್ತು ಅವೇರ್ನೆಸ್ ಪ್ರೋಗ್ರಾಮ್ ನಿಮ್ಮ ಸ್ಕೂಲ್ನಲ್ಲಿ ಅರೇಂಜ್ ಮಾಡಿದ್ದೀವಿ. ದ ರೀಸನ್ ಇಸ್ ಆಲ್ರೆಡಿ ನೋನ್. ಸೊ May 1st ಲೇಬರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವಾಟ್ ಈಸ್ ದ ನೆಸೆಸಿಟಿ, ವಾಟ್ ಈಸ್ ದ ರೀಸನ್? ಬೆಳವಣಿಗೆಗಾಗಿ ಲೇಬರ್ ಲಾಸ್ ಅಂತ ತಂದಿದ್ದಾರೆ ಕಾರ್ಮಿಕರ ಕಾನೂನುಗಳು. ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳಿವೆ, ನೋಡಬೇಕು, ಇಟ್ಸ್ ವೆರಿ ಎಕ್ಸಾಸ್ಟಿವ್. ದೇರ್ ಇಸ್ ನಾಟ್ ಎನಫ್ ಟೈಮ್ ಟು ಕವರ್ ಆಲ್ ದ ಲಾಸ್. Henceforth, I'll just let you know the basic laws which will be regular in usage. So first, yavdu Maternity Benefit Act. Idu yen helutte? minimum 26 weeks of paid leave. Yare hennu magalagali avaru garbhiniyada sandarbhadalli 26 varagala vetana sahita raje. That is her claim. She can claim it. Nobody can deny it. ಸೊ ಹಾಗಾಗಿ 26 ವೀಕ್ಸ್ ಆಫ್ ಪೇಯ್ಡ್ ಲೀವ್ ಸಿಗ್ತದೆ. ಮತ್ತು ನೆಕ್ಸ್ಟ್ ಮಿನಿಮಮ್ ವೇಜಸ್ ಆ್ಯಕ್ಟ್, ಕನಿಷ್ಠ ವೇತನ ಕಾಯ್ದೆ. ನಮ್ಮ ದೇಶದಲ್ಲಿ ಮಿನಿಮಮ್ 17,000 ಅಂತ ಇದೆ. ಇದರಲ್ಲೂ ಕೂಡ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಹೈಲಿ ಸ್ಕಿಲ್ಡ್ ಅಂತ ಡಿಫರೆನ್ಷಿಯೇಟ್ ಮಾಡಿ ಬೇಸ್ಡ್ ಆನ್ ದಟ್ ಹೌ ಸ್ಕಿಲ್ಡ್ ದೇ ಆರ್, ಹೌ ಸ್ಕಿಲ್ಡ್ ಲೇಬರರ್ಸ್, ಅದ್ರ ಮೇಲೆ ಅವ್ರಿಗೆ ವೇತನ ಅಂದರೆ ವೇಜಸ್ ಫಿಕ್ಸ್ ಮಾಡಲಾಗ್ತದೆ. ಸರ್ದರ್ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್, ವೇತನ ಪಾವತಿ ಕಾಯ್ದೆ. ಇದರಲ್ಲಿ ಏನು ಹೇಳುತ್ತೆ, ಕಾರ್ಖಾನೆ ಕೈಗಾರಿಕೆ ಸ್ಥಾಪನೆ ವೇತನದ ಬಗ್ಗೆ, ಅಂದರೆ ವೆನೆವರ್ ದೇರ್ ಇಸ್ ಎ ಕಾಟೇಜ್ ಇಂಡಸ್ಟ್ರಿ ಆರ್ ಎನಿ ಹೈ ಪ್ರೊಫೈಲ್ ಇಂಡಸ್ಟ್ರೀಸ್, ದೇರ್ ಹ್ಯಾಸ್ ಟು ಬಿ ಮಿನಿಮಮ್ ವೇಜಸ್ ಫಿಕ್ಸ್ ಫಾರ್ ಎವ್ರಿ ಲೇಬರ್ ಹೂ ಇಸ್ ವರ್ಕಿಂಗ್ ಇನ್ ದ ಫ್ಯಾಕ್ಟ್ರಿ ಆರ್ ದ ಇಂಡಸ್ಟ್ರಿ. ಹೆನ್ಸ್ ವಾಟ್ ಇಟ್ ಸೇಸ್ ಅಬೌಟ್ ದ್ಯಾಟ್. ಅಫ್ಕೋರ್ಸ್ ದೇರ್ ಆರ್ ಮೆನಿ ಪ್ರೊವಿಷನ್ಸ್ ಇನ್ ದ ಅಫೋರ್ಸೆಡ್ ಆಕ್ಟ್ಸ್, ಬಟ್ ದೆನ್ ಐ ವಿಲ್ ಬಿ ಗಿವಿಂಗ್ ಅ ಜಸ್ಟ್ ಆಫ್ ವಾಟ್ ದ ಆಕ್ಟ್ ಸ್ಪೀಕ್ಸ್. ಸೊ ನೆಕ್ಸ್ಟ್ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್.
ಸೊ ದಿಸ್ ಮೇನ್ ದಿಸ್ ಆಕ್ಟ್ ಮೇನ್ಲಿ ಸ್ಪೀಕ್ಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 39 ವಿಚ್ ಸೇಸ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಇನ್ ಸ್ಪೈಟ್ ಆಫ್ ಮ್ಯಾನ್ ಆರ್ ವುಮೆನ್ ಮೇಲ್ ಆರ್ ಫೀಮೇಲ್ ಎವ್ರಿ ಒನ್ ಹ್ಯಾಸ್ ಟು ಬಿ ಪೇಡ್ ಈಕ್ವಲ್ ಇನ್ ಸ್ಪೈಟ್ ಆಫ್ ದ ಜೆಂಡರ್ ಇನ್ಇಕ್ವಾಲಿಟಿ ದಟ್ ಇಸ್ ಇಟ್ ಸೇಸ್ ದೇರ್ ಇಸ್ ಸೇಮ್ ಕ್ವಾಲಿಫಿಕೇಶನ್ ದ ಸೇಮ್ ಕ್ವಾಲಿಫಿಕೇಶನ್ ಫಾರ್ ದ ಸೇಮ್ ಪೊಸಿಷನ್ ಬೋತ್ ಆಫ್ ದೇರ್ ಇಸ್ ಮೇಲ್ ಇದರ ಫೀಮೇಲ್ ಆರ್ ಅ ಮೇಲ್ ಹ್ಯಾಸ್ ಟು ಬಿ ಪೇಡ್ ಈಕ್ವಲ್ ರೆಮ್ಯುನರೇಷನ್ ಫರ್ದರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಕೈಗಾರಿಕಾ ವಿವಾದ ಕಾಯ್ದೆ ದಿಸ್ ಸ್ಪೀಕ್ಸ್ ಅಬೌಟ್ ದ ವಿವಾದ ಎನಿ ವಿವಾದ ಬಂದರೆ ಎಂಪ್ಲಾಯಿ ಅಥವಾ ಎಂಪ್ಲಾಯಿ ಮಧ್ಯ ಯಾರು ಕೆಲಸಕ್ಕೆ ಹೋಗ್ತಿರ್ತಾರೆ ಅಥವಾ ಕಾರ್ಮಿಕರು ಮತ್ತು ಯಾರು ಕೆಲಸಕ್ಕೆ ಪಡ್ಕೊಂಡಿರ್ತಾರೆ ಅವರ ಮಧ್ಯೆ ಯಾವುದೇ ವಿವಾದ ಆಗಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಕೆಳಗೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಬೋರ್ಡ್ ಅಂತ ಇರುತ್ತೆ ದೇ ಹ್ಯಾವ್ ಟು ಅಪ್ರೋಚ್ ದ ಸೆಟ್ ಬೋರ್ಡ್ ಫಾರ್ ದೇರ್ ರಿಡ್ರೆಸಲ್ ಹೆನ್ಸ್ ಫೋರ್ ದೇ ವಿಲ್ ಬಿ ಗೆಟಿಂಗ್ ದ ಸೊಲ್ಯೂಷನ್ ಫರ್ದರ್ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆಕ್ಟ್ ಇಟ್ ಸ್ಪೀಕ್ಸ್ ಅಬೌಟ್ ದ ಕಾಂಪನ್ಸೇಷನ್ ಟು ಬಿ ಗಿವನ್ ಟು ದ ಎಂಪ್ಲಾಯೀಸ್ ಆಫ್ ದ ಸೆಟ್ ಫ್ಯಾಕ್ಟ್ರಿ ಆರ್ ದ ಇಂಡಸ್ಟ್ರೀಸ್ ಇನ್ ದ ಲೀವ್ ಆಫ್ ಡೆತ್ ಆರ್ ಎನಿ ಲಯಬಿಲಿಟಿ ಇಟ್ ಸ್ಪೀಕ್ಸ್ ಅಬೌಟ್ ಪರ್ಮನೆಂಟ್ ಡಿಸೆಬಿಲಿಟಿ ಆರ್ ಪಾರ್ಷಿಯಲ್ ಡಿಸೆಬಿಲಿಟಿ ಬೇಸ್ಡ್ ಆನ್ ದ ಡಿಸೆಬಿಲಿಟಿ ದೇ ಆರ್ ಫೇಸಿಂಗ್ ದ ಕಾಂಪನ್ಸೇಷನ್ ವಿಲ್ ಬಿ ಅವಾರ್ಡೆಡ್ ಟು ದ ಹೆನ್ಸ್ ಫೋರ್ ಎಂಪ್ಲಾಯೀಸ್ ಬೋಧಕ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ, ಈ ದಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ತಾಲೂಕು ಕಾನೂನು ಸೇವಾ ಸಮಿತಿ ಕೆಆರ್ಪೇಟೆ, ವಕೀಲರ ಸಂಘ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಕಾರ್ಮಿಕರ ಇಲಾಖೆ, ಈ ಎಲ್ಲ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಕಾನೂನಿನ ವಿಚಾರ ಗೊತ್ತಾಗಬೇಕು, ತಾವು ತಿಳ್ಕೋಬೇಕು, ಅದೇ ರೀತಿ ಬೇರೆಯವ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋದೇ ಉದ್ದೇಶ, ಪ್ರಮುಖ ಉದ್ದೇಶ. ಮತ್ತು ನಾನು ಬಂದ ತಕ್ಷಣ ಶಾಲೆಗೆ ಇದು ಎರಡನೇ ಬಾರಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇರೋದು, ಬಂದ ತಕ್ಷಣ ವಿದ್ಯಾರ್ಥಿಗಳನ್ನ ಮತ್ತು ಇಲ್ಲಿ ಒಂದು ಪರಿಸರ ನೋಡಿದಾಗ ತುಂಬ ಖುಷಿಯಾಯಿತು. ಆ ಶಿಸ್ತನ್ನು ನೋಡಿ, ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನೀವು ಒಂದು ನೋಡಿರ್ತೀವಿ, ಯಾರಾದರೂ ಮಿನಿಸ್ಟರ್ಗಳು ಬಂದರೆ, ಎಸ್ ಪಿ ಬಂದರೆ, ಮುಂದೆ ಒಂದು ಜೀಪ್ ಹೋಗುತ್ತೆ, ಅದು ಹಿಂದೆ ಉಳಿದಂತಹ ಇವರು ಸಚಿವರು ಯಾರೋ ಮಿನಿಸ್ಟರ್ ಯಾರು ಇರ್ತಾರೆ ಅವರ ಕಾರ್ಗಳು ಹೋಗ್ತವೆ. ಅದಕ್ಕೆ ಮುಂದೆ ಹೋಗ್ತಕ್ಕಂತಹ ಜೀಪ್ಗೆ ಪೈಲಟ್ ಅಂತಾರೆ. ಅದೆಲ್ಲಾದರೂ ದಿಕ್ಕು ತಪ್ಪಿದ್ರೆ ಬೇರೆ ಎಲ್ಲೆಲ್ಲೋ ಹೋಗಿ ರೀಚ್ ಆಗ್ಬಿಡುತ್ತೆ, ಎಲ್ಲಿ ಗುರಿ ಮುಟ್ಟಬೇಕಾಗಿರ್ತದೆ ಆ ಸ್ಥಳನ ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಅದರಿಂದ ಶಿಸ್ತು ಅನ್ನೋದು ಮುಖ್ಯ. ಆ ಶಿಸ್ತು ನಿಮ್ಮಲ್ಲಿ ಕಲಿಸಿದ್ದಾರೆ ಅನ್ನೋದಾದರೆ ಈ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮತ್ತು ಸಿಬ್ಬಂದಿ ನಿಮ್ಮ ಇಲ್ಲಿನ ನಿಮ್ಮ ಆಡಳಿತ ಸಲ್ಲು. ಮತ್ತೆ ನಾನು ಮುಖ್ಯವಾಗಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ವಿಚಾರವಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ.